ಎರಡು. ಒಂದು ಕಡೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು, ಇನ್ನೊಂದು ಕಡೆ ಕಾರ್ಯವನ್ನು ಆರಂಭಿಸು. ವಾಕ್ಯ ಓದೋಣ, ನೆಹೆಮಿಯ 1:14. ನನ್ನ ಜೊತೆ ಹೇಳ್ರಿ ಎಲ್ಲರೂ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು, ಕೆಲವು ವಾರಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ಈ ವರ್ತಮಾನವನ್ನು ಕೇಳಿದ ಮೇಲೆ ನಾನು ನೆಲದ ಮೇಲೆ ಕೂತ್ಕೊಂಡು ಅತ್ತೇನು, ಕೆಲವು ವಾರಗಳವರೆಗೆ ಶೋಕಿಸುತ್ತಾ ದುಃಖ ಪಡುತ್ತಾ ಪರಲೋಕದ ದೇವ್ರ ಮುಂದೆ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನಂತ ನೆಹೆಮೀನ್ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಅಂಥದ್ದೇನು ಬಂದಿದೆ ಇಲ್ಲಿ, ಅಂಥದ್ದೇನು ಜರುಗಿದೆ ಇಲ್ಲಿ, ಚೆನ್ನಾಗಿ ಕೇಳ್ರಿ. ಏನು ವರ್ತಮಾನ ಕೇಳಿದಾನೆ, ಯಾಕೆ ಹೇಳ್ತಾನೆ ಅಂದ್ರೆ, ಇಸ್ರಾಯೇಲ್ ದೇಶದಲ್ಲಿ ಯೆರೂಸಲೇಮ್ನಲ್ಲಿ ಆಲಯ ಬಿದ್ದು ಹೋಗಿದೆ, ಆಲಯವನ್ನು ಶತ್ರುಗಳು ಕೆಡವಿ ಹಾಕಿದ್ದಾರೆ, ಆಲಯದ ಬಾಗಿಲುಗಳೇ ಬೆಂಕಿಯಿಂದ ಸುಟ್ಟಿದ್ದಾರೆ. ಇವಾಗ ದೇವ್ರ ಮಕ್ಕಳು ಆಲಯ ಇಲ್ಲದೆ ದುಸ್ಥಿತಿಯಲ್ಲಿದ್ದಾರೆ, ಆರಾಧನೆ ನಡೀತಾ ಇಲ್ಲ ಅನ್ನುವಂತ ಈ ವಿಷಯ ಕೇಳಿ ಕಣ್ಣೀರು ಸುರಿಸಿ ನೆಹೆಮೀಯನು ಒಂದು ಕಡೆ ಪ್ರಾರ್ಥನೆ ಮಾಡ್ತಾನೆ, ಇನ್ನೊಂದು ಕಡೆ ಆಲಯ ನಾನು ಕಟ್ಟಬೇಕಂತೇಳಿ ಕಾರ್ಯನ ಆರಂಭಿಸಿದಾನೆ. ಒಂದು ಕಡೆ ಇನ್ನೊಂದು ಕಡೆ ಕಾರ್ಯವನ್ನ ಆರಂಭಿಸಿದಾನೆ. ಏನಾಯ್ತು? ಆಲಯ ಕಟ್ಟಿ ಮುಗಿಸುವಂತೆ ನನ್ನ ದೇವರು ಸಹಾಯ ಮಾಡಿದ್ದಾರೆ. ಒಂದು ಕಡೆ ಪ್ರಾರ್ಥನೆ ಮಾಡಬೇಕು, ಇನ್ನೊಂದು ಕಡೆ ಕಾರ್ಯವನ್ನ, ಆವಾಗ ನಮ್ಮ ಕಾರ್ಯಗಳನ್ನು ಸಫಲವಾಗುತ್ತಾರ, ನಮ್ಮ ಕೆಲಸಗಳು ಸಫಲವಾಗುತ್ತಾರ. ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಆಮೆನ್. ಎಸ್ತೇರಳ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಯಹೂದಿರನ್ನೆಲ್ಲ ನಾಶ ಮಾಡಬೇಕಂತ ರಾಜ ಆಜ್ಞೆ ಹೊರಡಿಸಿದಾನೆ. ಯಹೂದಿರನ್ನೆಲ್ಲ ನಾಶ ಮಾಡಬೇಕಂತ ರಾಜಾಜ್ಞೆ ಹೊರಡಿಸುವಾಗ ಎಸ್ತೇರಳು ಏನ್ ಮಾಡಿದಳು ಗೊತ್ತಾ? ಫಸ್ಟ್ ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಉಪವಾಸವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಪಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇನ್ನೊಂದು, ರಾಜನ ಮನಸ್ಸು ಚೇಂಜ್ ಮಾಡಲಿಕ್ಕೆ ಕಾರ್ಯವನ್ನ ಆರಂಭಿಸಿದಾಳೆ. ಏನಾಯ್ತು? ಯಹೂದ್ಯರನ್ನ ನಾಶ ಮಾಡ್ಬೇಕಂತ ರಾಜನ ಆಜ್ಞೆ ಹೊರಡಿಸಿದ್ನ, ಆ ಆಜ್ಞೆ ರಾಜ ವಾಪಸ್ ತೆಗೆದುಕೊಳ್ಳುವಂತೆ ನನ್ನ ದೇವರು ಕಾರ್ಯ ಮಾಡಿದ್ದಾನೆ. ಇಸ್ಸಾಕನ ಬಗ್ಗೆ ಗೊತ್ತಾ ನಿಮಗೆ? ಇಸ್ಸಾಕನು ಒಂದು ಕಡೆ ಭಾರತದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಬೀಜ ಬಿತ್ತಿ ಹೊಲದಲ್ಲಿ ಕಾರ್ಯವನ್ನ, ಒಂದು ಕಡೆ ಇನ್ನೊಂದು ಕಡೆ, ಒಂದು ಕಡೆ ಇನ್ನೊಂದು ಕಡೆ. ಏನಾಯ್ತು? ಆತೆ ವರ್ಷ 100 ಬೆಳೆ ಬರುವಂತ ದೇವರು ಕಾರ್ಯ ಮಾಡಿದ್ದಾನೆ. ದಾನಿಯೇಲನು ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಒಂದು ಕಡೆ ಭಾರತದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಆ ಬಾಬೆಲ್ ದೇಶದಲ್ಲಿ ಆ ಅರಮನೆಯಲ್ಲಿ ಟ್ರೈನಿಂಗ್ ಅನ್ನು ಆರಂಭಿಸಿದ್ದಾನೆ. ಒಂದು ಕಡೆ ಇನ್ನೊಂದು ಕಡೆ ಟ್ರೈನಿಂಗ್ ಅನ್ನ, ಒಂದು ಕಡೆ ಇನ್ನೊಂದು ಕಡೆ ಟ್ರೈನಿಂಗ್ ಅನ್ನ. ಏನಾಗಿದೆ ಗೊತ್ತಾ? ದಾನಿಯೇಲನೇ ಬಾಬೆಲ್ ದೇಶಕ್ಕೆ ಮುಖ್ಯ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾನೆ. ಆಮೆನ್. ನಾವೇನ್ ಮಾಡ್ಬೇಕು ಗೊತ್ತಾ? ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಕಡೆ ಏನ್ ನಡಿಬೇಕು, ಇನ್ನೊಂದು ಕಡೆ ಕಾರ್ಯ ಆರಂಭ. ಒಂದು ಕಡೆ ಮನೆ ಕಟ್ಟಬೇಕಂತ ಇದೆಯಾ, ಒಂದು ಕಡೆ ಏನ್ ಮಾಡು, ಇನ್ನೊಂದು ಕಡೆ ಕಾರ್ಯ ಆರಂಭಿಸು. ಮಕ್ಕಳು ಮದುವೆ ಮಾಡ್ಬೇಕಂತ ಇದೆಯಾ, ಒಂದು ಕಡೆ ಏನ್ ಮಾಡು, ಇನ್ನೊಂದು ಕಡೆ ಮಕ್ಕಳಿಗೆ ಸೀಟ್ ಹುಡುಕ್ತಾ ಇದೀಯಾ, ಒಂದು ಕಡೆ ಏನ್ ಮಾಡು, ಇನ್ನೊಂದು ಕಡೆ ಕಾರ್ಯ ಆರಂಭಿಸು. ಜಾಬಿಗೋಸ್ಕರ ಪ್ರಯತ್ನ ಮಾಡ್ತಾ ಇದೀಯಾ, ಒಂದು ಕಡೆ ಪ್ರಾರ್ಥನೆ ಮಾಡು, ಇನ್ನೊಂದು ಕಡೆ ಕಾರ್ಯ ಜಾಬ್ ಹುಡುಕ್ಲಿಕ್ಕೆ ಕಾರ್ಯವನ್ನ. ಚರ್ಚ್ ಅರ್ಧಕ್ಕೆ ನಿಂತೋಗಿದೀಯಾ, ಒಂದು ಕಡೆ ಇನ್ನೊಂದು ಕಡೆ ಚರ್ಚ್ ಕಟ್ಟಲಿಕ್ಕೆ ಕಾರ್ಯವನ್ನ. ಚರ್ಚ್ ಕಂಪ್ಲೀಟ್ ಆಗುವಂತ ದೇವರು ಕಾರ್ಯ ಮಾಡ್ತಾರೆ. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ?
ಒಂದು ಕಡೆ ಕಾರ್ಯವನ್ನ ಒಂದು ಕಡೆ ಕಾರ್ಯವನ್ನ ಇನ್ನೊಂದು ಕಡೆ ಅದಕ್ಕೆ ನಾ ಫೇಲ್ ಆಗ್ತಾ ಇರೋದು ಯಾಕೆ ನಾ ಫೇಲ್ ಆಗ್ತಾ ಇದೀ ಗೊತ್ತಾ ಕಾರ್ಯ ಆರಂಭ ಮಾಡ್ತಾ ಇದೀವಿ ಒಂದು ಕಡೆ ಮಾತ್ರ ಕಾರ್ಯ ಇನ್ನೊಂದು ಕಡೆ ಏನಿಲ್ಲ ಅದಕ್ಕೆ ಕೆಲಸ ಫೇಲ್ ಆಗ್ತಾ ಇದೆ ದಾನಿಯೇಲ ಹಾಗೆ ಮಾಡಲಿಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡಿದಾನೆ ಇನ್ನೊಂದು ಕಡೆ ಕಾರ್ಯವನ್ನ ಅದಕ್ಕೆ ಆ ದೇಶಕ್ಕೆ ಅವನು ಮುಖ್ಯ ಅಧಿಕಾರಿಯಾಗಿ ದೇವರು ನೆಲೆಸಿದಾನೆ ಒಂದು ಮಾತು ಹೇಳ್ತೀನಿ ಹಲ್ಲೆಲೂಯಾ ನೀವೇನೇ ಕೆಲಸ ಮಾಡಿ ನೀವೇನೇ ದುಡಿಮೆ ಮಾಡಿ ನೀವೇನೇ ಬಿಸಿನೆಸ್ ಮಾಡಿ ನೀವೇನೇ ವ್ಯಾಪಾರ ಮಾಡಿ ನೀವೇನೇ ಪ್ರಯತ್ನ ಮಾಡಿ ಒಂದು ಕಡೆ ಪ್ರಾರ್ಥನೆ ಇರಬೇಕು ಇನ್ನೊಂದು ಕಡೆ ಕಾರ್ಯ ಆರಂಭಿಸೋ ಆಗ ಪ್ರತಿ ಕೆಲಸದಲ್ಲಿ ನನ್ನ ದೇವರು ಛಾಯೆ ಕೊಡುವ ದೇವರಾಗಿದ್ದಾನೆ ಅನಾರೋಗ್ಯದಲ್ಲಿ ಬಿದ್ದಿದೀಯಾ ಕಾಯಿಲೆಯಲ್ಲಿ ಬಿದ್ದಿದೀಯಾ ಒಂದು ಕಡೆ ಇನ್ನೊಂದು ಕಡೆ ದೇವರು ನಿನ್ನನ್ನು ಸ್ವಸ್ಥ ಮಾಡಿ ದೇವರು ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾನೆ ನಾನು ಪ್ರಾರಂಭದಲ್ಲಿ ಸೇವೆ ಬಂದಾಗ ಸೇವೆ ಇರಲಿಲ್ಲ ಆತ್ಮಗಳು ಇರಲಿಲ್ಲ ಆರಾಧನೆ ಮಾಡಲಿಕ್ಕೆ ಕಟ್ಟಡಗಳು ಬಿಲ್ಡಿಂಗ್ ಇರಲಿಲ್ಲ ಯಾವುದು ಇರಲಿಲ್ಲ ಆಲಯ ಇಲ್ಲ ಸೇವೆ ಇಲ್ಲ ಆತ್ಮಗಳಿಲ್ಲ ಚರ್ಚ್ ಬಿಲ್ಡಿಂಗ್ ಇಲ್ಲ ಒಂದು ಕಡೆ ನಾನು ದೇವರ ಮುಂದೆ ಭಾರದಿಂದ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದೆ ಇನ್ನೊಂದು ಕಡೆ ಸೇವೆಯನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಪ್ರಯಾಸ ಮಾಡಲಿಕ್ಕೆ ಆರಂಭಿಸಿದೆ ಇನ್ನೊಂದು ಕಡೆ ನಾನು ಪ್ರಯಾಸ ಪಟ್ಟು ಸೇವೆ ಮಾಡಲಿಕ್ಕೆ ಆರಂಭಿಸಿದೆ ಏನಾಯ್ತು ದೇವರು ಅದ್ಭುತ ಮಾಡಿದ ಆತ್ಮಗಳು ಬಂತು ಸೇವೆ ಬೆಳೀತು ಆಲಯ ಬಿಲ್ಡಿಂಗ್ ದೇವರು ಕೊಟ್ಟರು ದೇವರು ಸಮೃದ್ಧಿಯಾಗಿ ನಮ್ಮ ಸೇವೆನ ಆಶೀರ್ವದಿಸಿದ್ದಾರೆ ನೀವೆಲ್ಲರೂ ಒಂದು ಮಾಡ್ತಾ ಇದ್ದೀರಿ ಕಾರ್ಯ ಚೆನ್ನಾಗಿ ಆರಂಭಿಸ್ತೇನೆ ಆದರೆ ಒಂದು ಪಕ್ಷಿಗೆ ಒಂದೇ ರೆಕ್ಕೆ ಇದ್ರೆ ಏನಾಗಲ್ಲ ಮೇಲೆ ಹೋಗಲ್ಲ ಯಾವಾಗ ಒಂದು ಪಕ್ಷಿ ಮೇಲೆ ಹೋಗ್ಬೇಕಂದ್ರೆ ನಿಮಗೆ ಒಂದೇ ರೆಕ್ಕೆ ಇದೆ ಅದಕ್ಕೆ ಎಷ್ಟು ಪಡೆದ್ರು ಎಷ್ಟು ಹೊಡ್ಕೊಂಡ್ರು ಎಷ್ಟು ಹರಿಚಿದ್ರು ಎಷ್ಟು ಕಿರಿಚಿದ್ರು ಎಷ್ಟು ಪ್ರಯಾಸ ಪಟ್ರು ಎಷ್ಟು ಒದ್ದಾಡಿದ್ರು ಯಾಕೆಂದ್ರೆ ಅದಕ್ಕೆ ದೇವರು ಶೋತ್ರ ಅವರೆಲ್ಲ ಹಿಂಗೆ ಮಾಡಲಿಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡಿದ್ರು ಇನ್ನೊಂದು ಕಡೆ ಕಾರ್ಯ ಆರಂಭಿಸಿದ್ರು ಸಕ್ಸಸ್ ಆಯ್ತು ಮೇಲೆ ಬಂದ್ರು ಅಭಿವೃದ್ಧಿ ಬಂದಿದ್ರು ಆಶೀರ್ವಿಸಲ್ಪಟ್ರು ಒಂದು ಕಡೆ ಪ್ರಾರ್ಥನೆ ಇರ್ಬೇಕು ಇನ್ನೊಂದು ಕಡೆ ಕಾರ್ಯ ಆರಂಭಿಸ್ಬೇಕು ಒಂದು ಕಡೆ ಪ್ರಾರ್ಥನೆ ಇರ್ಬೇಕು ಅವಾಗ ಅದಿಂತರ ಮೇಲೆ ಆರ್ತೀಯ ನಿನ್ನ ಕುಟುಂಬ ಡೆವಲಪ್ಮೆಂಟ್ಗೆ ದೇವ್ರು ತರ್ತಾನೆ ನಿಮ್ಮ ದುಡಿಮೆನ ದೇವ್ರು ಡೆವಲಪ್ಮೆಂಟ್ಗೆ ತರ್ತಾನೆ ನಿಮ್ಮ ವ್ಯಾಪಾರನ ದೇವ್ರು ಡೆವಲಪ್ಮೆಂಟ್ ಮಾಡ್ತಾನೆ ನಿಮ್ಮ ಪ್ರತಿ ಕಾರ್ಯನ ದೇವ್ರು ಡೆವಲಪ್ಮೆಂಟ್ ಮಾಡ್ತಾನೆ ಒಂದು ಕಡೆ ಪ್ರಾರ್ಥನೆ ಇನ್ನೊಂದು ಕಡೆ ಕಾರ್ಯ ಆರಂಭಿಸುವಾಗ ನಾನು ನಂಬುತ್ತೇನೆ ಈಗಿರುವ ಸ್ಥಿತಿಗಿಂತ ಇನ್ನು ಉನ್ನತ ಸ್ಥಿತಿಗೆ ಉತ್ತಮ ಸ್ಥಿತಿಗೆ ದೇವರು ನಿಮ್ಮನ್ನು ಮೇಲೆ ಒಯ್ಯುವ ದೇವರಾಗಿದ್ದಾನೆ ಈ ಸೇವೆ ಕಟ್ಟಿದೆ ಗೊತ್ತಾ ಬರೀ ಕಾರ್ಯ ಆರಂಭಿಸಲಲ್ಲ ಒಂದು ಕಡೆ ಇನ್ನೊಂದು ಕಡೆ ಅದರ ರಿಸಲ್ಟ್ ಇದು ನೀವು ಪ್ರಾರ್ಥನೆ ಮಾಡಿ ನೀವು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಒಂದು ಕಡೆ ಪ್ರಾರ್ಥನೆ ಇನ್ನೊಂದು ಕಡೆ ಕಾರ್ಯ ಆರಂಭಿಸುವಾಗ ಈ ಆಲಯ ಅತಿ ಬೇಗನೆ ಕಂಪ್ಲೀಟ್ ಆಗುವಂತೆ ನಾನು ದೇವರು ಕಾರ್ಯ ಮಾಡ್ತಾರೆ ಪಕ್ಕದವ್ರು ನೋಡಿ ಅಕ್ಕ ಸುಮ್ಮನೆ ಹಂಗೆ ಕಾರ್ಯ ಆರಂಭಿಸ್ಬೇಡ ಒಂದು ಕಡೆ ಇನ್ನೊಂದು ಕಡೆ ಒಂದು ಕಡೆ ಪ್ರಾರ್ಥನೆ ಮಾಡ್ರಿ ಒಂದು ಕಡೆ ಕಾರ್ಯ ಆರಂಭಿಸ್ರಿ ಈ ವಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಏನ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ನಿಮ್ಮ ಕೆಲಸದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡ್ಕೊಳ್ಳಿ ಒಂದು ಕಡೆ ಏನ್ ನಡಿಬೇಕ ಇನ್ನೊಂದು ಕಡೆ ಒಂದು ಕಡೆ ಹೇಳ್ರಿ ಒಂದು ಕಡೆ ಇನ್ನೊಂದು ಕಡೆ ಚಾಲೆಂಜ್ ಮಾಡಿ ಹೇಳ್ತೀವಿ ಪತ್ತಾಗಿಲ್ಲ ಅಂತ ಬಂದು ನಾನು ಕೇಳಿ ಯಾಕಂದ್ರೆ ಇದುವರೆಗೆ ಒಂದೇ ರೆಕ್ಕೆ ಇತ್ತು ನಿಮಗೆ ಅದಕ್ಕೆ ಎಷ್ಟು ಎಕ್ಸ್ ಎಷ್ಟು ಎಕ್ರಿದ್ರು ಅಲ್ಲೇ ಇರ್ತೀರಿ ಇವತ್ತಿನಿಂದ ಎರಡು ರೆಕ್ಕೆಗಳು ದೇವ್ರು ಕೊಡ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ನಿಮ್ಮ ಕುಟುಂಬ ಪರಿಸ್ಥಿತಿ ಬದಲಾಗುತ್ತೆ ನಿಮ್ಮ ದುಡಿಮೆ ಪರಿಸ್ಥಿತಿ ಬದಲಾಗುತ್ತೆ
ನಿಮ್ಮ ಗಂಡನ ಜೀವಿತ ಬದಲಾಗುತ್ತೆ. ಯಾಕಂದ್ರೆ ಒಂದು ಕಡೆ ಏನಿದೆ ಇನ್ನು ಪ್ರಾರ್ಥನೆ, ಇನ್ನೊಂದು ಕಡೆ